ಮಿಂಚು ಮಿಂಚು ಸಿರಿ ಮಿಂಚು, ಇದು ದಾರಿ ತೋರುವ ಮಿಂಚು. ಯಾರದು? ಯಾರು ಯಾರು? ಯಾರು ನೀವು? ಇಲ್ಲೇಕ್ ನಿಂತಿದ್ದೀರಾ? ನಾನು ನಿಮ್ಮ ಮಗುನ ಮುಂಚೆ ನೋಡ್ಕೋತಾ ಇದ್ದೆ. ಅಪ್ಪನ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಬಾಗಿಲು ತೆಗಿತೀರಾ? ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ನನಗೆ ಪರಿಚಯನೂ ಇಲ್ಲ. ನಾನಿಲ್ಲಿ ಕೆಲಸ ಮಾಡೋಳು, ಮನೆ ಯಜಮಾನರು ಮನೇಲಿಲ್ಲ, ನಾನು ಹೇಗೆ ಬಾಗಿಲು ತೆಗಿಲಿ? ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ ನೋಡಿ. ಒಂದು ಕೆಲಸ ಮಾಡಿ, ಮನೆ ಯಜಮಾನರು ಬಂದಮೇಲೆ ನೀವು ಬಂದು ಮಗುನ ನೋಡ್ಕೊಂಡೋಗಿ. ನಾನು ತುಂಬ ದೂರದಿಂದ ಬಂದಿದ್ದೀನಿ, ಇಲ್ಲ ಅನ್ಬೇಡಿ. ಒಂದ್ಸಲ ಮಗುನ ಎತ್ತಾಡ್ಸಿ ಹೊರಟೋಗ್ತೀನಿ. ಆಗಲ್ಲಮ್ಮ, ಆಮೇಲೆ ಅವ್ರು ಬಂದು ಕೇಳಿದ್ರೆ ನಾನೇನು ಹೇಳಲಿ? ಬೇಗ ಹೊರಟೋಗ್ತೀನಿ, ಇಲ್ಲ ಅನ್ಬೇಡಿ ಪ್ಲೀಸ್. ಸರಿ, ಬನ್ನಿ ಒಳಗೆ. ಕಂದ, ಹೇಗಿದೆಯೋ? ಎಷ್ಟು ಸಣ್ಣ ಆಗ್ಬಿಟ್ಟಿದ್ಯಲ್ಲ ನೀನು. ಯಾಕಮ್ಮ, ಯಾರು ನೋಡ್ಕೋತಾರೆ ನಿನ್ನ? ಯಾರು ನೋಡ್ಕೋತಾರೆ ನಿನ್ನ? ಅಯ್ಯೋ, ಹೊಸ ಬಟ್ಟೆ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಓನು ಓನು, ನನ್ನ ನೋಡಿ ನಗ್ತೀಯ ನೀನು? ಎಷ್ಟು ಪ್ರೀತಿನಮ್ಮ ನಿನಗೆ ಈ ಮಗುನ ಕಂಡ್ರೆ. ಮುಂಚೆ ಈ ಮಗುನ ನೀವೇ ನೋಡ್ಕೋತಾ ಇದ್ದೆ ಅಂದ್ರಿ, ಈಗ ಯಾಕೆ ನೋಡ್ಕೋತಾ ಇಲ್ಲ? ಮಗುನ ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದ್ರು? ಅದೊಂದು ದೊಡ್ಡ ಕತೆ. ಈ ಮನೆಯಲ್ಲಿ ಇದಾರಲ್ಲ ರಾಜೀವ್ ಶರ್ಮಾ ಅವರು, ಅವರು ನಮ್ಮ ಸಂಬಂಧಿಕರು. ನಮ್ಮ ಮನೆಯವ್ರಿಗೂ ಅವ್ರಿಗೂ ಜಗಳ ಆಗಿ ಮನಸ್ತಾಪ ಆಗೋಯ್ತು. ಈ ಮಗುನ ಅವ್ರು ಕರ್ಕೊಂಡು ಬಂದ್ಬಿಟ್ರು. ಅದಕ್ಕೆ ನನಗೂ ಈ ಮಗುವಿಂದ ದೂರ ಆಗಬೇಕಾಯ್ತು. ಇರಲಿ ಬಿಡಮ್ಮ, ಎಲ್ಲ ಸಂಸಾರದಲ್ಲೂ ಇದಿದ್ದೆ. ನಿಮಗೆ ಮಕ್ಕಳಿಲ್ವಾ? ಇಲ್ಲ. ಆದರೆ ಈ ಮಗು ಕಂಡ್ರೆ ನನಗೆ ತುಂಬ ಇಷ್ಟ. ನಾನು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದಿದ್ದ ಕೆಲಸನೂ ಬಿಟ್ಬಿಟ್ಟೆ ಈ ಪುಟಾಣಿಗೋಸ್ಕರ. ಹಗಲು ರಾತ್ರಿ ಇವನ ಜೊತೆಗೆ ಇರ್ತಾ ಇದ್ದೆ. ಸಡನ್ ಆಗಿ ಇವರಪ್ಪ ಇದನ್ನ ಇಲ್ಲಿ ಕರ್ಕೊಂಡು ಬಂದ್ಬಿಟ್ರು. ಈ ಮಗು ನೋಡದೆ ಇದ್ರೆ ನಾನು ಸತ್ತೇ ಹೋಗ್ತೀನಿ ಅನ್ನಿಸ್ಬಿಟ್ಟಿತ್ತು. ಆದರೆ ಇವನ್ನ ನೋಡೋಕ್ಕೆ ನಾನು ಇಲ್ಲಿಗೆ ಬರೋ ಹಾಗಿಲ್ಲ, ನೋಡದೆ ಇರೋಕ್ಕೂ ಆಗಲ್ಲ. ಅದಕ್ಕೆ ರಾಜೀವ್ ಶರ್ಮಾ ಅವರು ಆಫೀಸ್ಗೆ ಹೋದ್ಮೇಲೆ ನಾನು ಇಲ್ಲಿಗೆ ಬಂದಿತ್ತು. ನಾನು ಇಲ್ಲಿಗೆ ಬಂದಿರೋದು ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ. ಹುಚ್ಚು ಹುಡುಗಿ, ನನಗೂ ನಿನ್ನ ಹಾಗೆ ಒಬ್ಬ ತಂಗಿ ಇದ್ದಾಳೆ, ಅವಳೀಗ ದುಬೈನಲ್ಲಿದ್ದಾಳೆ. ನಿನ್ನ ನೋಡ್ತಾ ಇದ್ರೆ ಅವಳನ್ನೇ ನೋಡಿದಾಗ ಅನಿಸುತ್ತೆ ನನಗೆ. ನಾನು ನಿಮ್ಮ ತಂಗಿ ಥರನೇ ಇದ್ದೀನಿ ಅಂತ ಹೇಳಿದ್ರಿ, ನನ್ನನ್ನು ನಿಮ್ಮ ತಂಗಿ ಅನ್ಕೊಂಡೊಂದು ಸಹಾಯ ಮಾಡ್ತೀರಾ? ನಾನಾ? ಈ ಪಾಪನ ನೋಡಬೇಕು ಅನ್ನಿಸ್ದಾಗ ನಾನು ಇಲ್ಲಿಗೆ ಬಂದು ಇದ್ರ ಜೊತೆ ಆಟಾಡ್ಕೊಂಡು ಹೋಗ್ತೀನಿ. ಪ್ಲೀಸ್ ಅವಕಾಶ ಮಾಡಿಕೊಡ್ತೀರಾ? ಇಲ್ಲ ಅನ್ಬೇಡಿ. ಅಯ್ಯೋ ದೇವರೇ, ನಾನಿಲ್ಲಿ ಕೆಲಸ ಮಾಡ್ತಿದ್ದೀನಿ, ನಿಮಗೂ ಅವ್ರಿಗೂ ಆಗಲ್ಲ ಅಂತೀರಾ? ಅಂಥದ್ರಲ್ಲಿ ನೀವು ಬಂದಿದ್ದು ಗೊತ್ತಾದರೆ ನನಗೇನಾದರೂ ಅಂತಾರೆ. ಬೇಡಮ್ಮ. ಏನೂ ಆಗಲ್ಲ, ಮಗುನ ಮನೆಯಿಂದ ಆಚೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ಸರಿ, ಹಾಗಾದರೆ
ನೀವು ಯಾವುದೇ ಕಾರಣಕ್ಕೂ ಅವ್ರ ಕಣ್ಣಿಗೆ ಬೀಳಬಾರ್ದು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಿಮಗೆ ನನಗೆ ಇಬ್ರಿಗೂ ತೊಂದರೆ ಆಗುತ್ತೆ. ಆಯಿತು, ಹುಷಾರಾಗಿರ್ತೀನಿ. ನಂಬಿಕೆನೆ ಬರ್ತಿಲ್ಲ ಕಣೋ ರಾಜೀವ. ನಗು ನಗ್ತಾ ಇರೋ ಕಾಲ ಬಂದಿದೆ ದಿನೇಶ. ಯಾಕೆ ಹೇಳ್ತೀಯ, ಅಳ್ಬೇಡ. ಈ ದಿನಾನು ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ನಾನು. We have done it. ಯಾಕೋ ನಿಂತ ಇದೆಯಾ, ಕುತ್ಕೋ. ನಮ್ಮ ಗೆಲುವನ್ನ ಸೆಲೆಬ್ರೇಟ್ ಮಾಡೋಣ. ಓಕೆ, ನಾನು ಹೇಳಿರ್ಲಿಲ್ವಾ ಎಸ್ ನಾವೇ ಗೆಲ್ತೀವಿ ಅಂತ. ಈಗ ನೋಡು ಹಾಗೆ ಆಯ್ತು. ಯಾಕೋ ಇನ್ನೂ ಹಾಗೆ ಹೆದರ್ಕೊಂಡು ಕೂತಿದೀಯ? ಯಾಕೆ ಅಂತ ಕೇಳ್ತೀಯಲ್ಲೋ, ಯಾವುದೋ ಗೊತ್ತಿಲ್ಲದೆ ಇರೋ ದೇಶ, ಗೊತ್ತಿಲ್ಲದೆ ಇರೋ ಜನಗಳ ಮಧ್ಯೆ ಇಷ್ಟು ದಿವಸ ನಾನಲ್ಲಿ ಹೇಗಿದ್ನೋ ನನಗೆ ಗೊತ್ತು. ನೀನಿಲ್ಲಿ ಜೈಲಲ್ಲಿದ್ರು ಅಟ್ಲೀಸ್ಟ್ ನಿನಗೆ ಪ್ರತಿದಿನ ಏನಾಗ್ತಾ ಇದೆ ಅನ್ನೋದಾದ್ರೂ ಗೊತ್ತಾಗೋದು. ನಿನ್ನ ಮನಸ್ಸಿನಲ್ಲಿರೋದನ್ನ ಹೇಳ್ಕೊಳ್ಳೋದಕ್ಕೆ ನಿನಗೆ ಯಾರಾದರೂ ಸಿಗೋರು. ಆದರೆ ಅಲ್ಲಿ ನಾನು ಒಬ್ಬನೇ ಕತ್ಲು ಕೋಣೆಯಲ್ಲಿದ್ದಾಗ ಅನಿಸ್ತಿತ್ತು. ಇಲ್ಲಿ ಏನಾಗ್ತಾ ಇದೆ ಅನ್ನೋದು ಒಂದು ಗೊತ್ತಾಗ್ತಾ ಇರಲಿಲ್ಲ. ನನ್ನ ಮನಸ್ಸಿನಲ್ಲಿರೋದನ್ನ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಯಾರಿದ್ರು ನನಗಲ್ಲಿ? ಆ ದೇಶದಲ್ಲಿ ಒಂದೊಂದು ಕ್ಷಣ ಕಳೆಯೋದು ಎಂತ ದೊಡ್ಡ ಹಿಂಸೆ ಗೊತ್ತಾ? ನನ್ನ ಜೀವನ ಇಷ್ಟೇ ಏನು, ನಾನು ಸಾಯೋ ತನಕ ಇಲ್ಲೇ ಕುಳಿತಾ ಇರಬೇಕಾಗುತ್ತೆ ಅನ್ನೋ ಅಂತ ಅನ್ಸೋದು. ನನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಇದ್ರು ಅದೆಲ್ಲ ಮಣ್ಣಿಗೆ ಸಮ ಅಂತ ನನಗೆ ಅಲ್ಲಿ ಗೊತ್ತಾಯ್ತು. ರಾಜೀವ, ನನಗೆ ಬೇಕಾಗಿದ್ದಿದ್ದು ಸ್ವಾತಂತ್ರ್ಯ ಕಣೋ. ನನ್ನ ಫೀಲಿಂಗ್ಸ್ನ ಹಂಚ್ಕೊಳ್ಳೋದಕ್ಕೆ ಒಬ್ಬ ಒಳ್ಳೆ ಸ್ನೇಹಿತ, ಕೋಟ್ಯಾಂತರ ರೂಪಾಯಿ ಇದ್ರು ನನಗೆ ಅವೆರಡನ್ನೂ ತಗೊಳಕ್ಕಾಗಲಿಲ್ಲ. ನಿನ್ನಂಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಿ ನಿನಗೆ ತೊಂದರೆ ಆಗುತ್ತೋ ಅಂತ ನಿನಗೂ ಹೆಚ್ಚಿಗೆ ಫೋನ್ ಮಾಡ್ತಿರಲಿಲ್ಲ. ನನ್ನ ಮನಸ್ಥಿತಿ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದರೆ ನಾನು ಅಲ್ಲೇ ಕೊಳೆತು ಸತ್ತು ಹೋಗ್ತೀನೇನೋ, ಇಲ್ಲಿಗೆ ಯಾವತ್ತೂ ವಾಪಸ್ ಬರೋದೇ ಇಲ್ವೇನೋ ಅಂತ ನಂಬಿಟ್ಟಿದ್ದೆ. ಅದಕ್ಕೆ ಕಣೋ ರಾಜೀವ, ನಿನ್ನ ನೋಡಿದ ತಕ್ಷಣ ನನ್ನ ಕೈಲಿ ನನ್ನ ಎಮೋಷನ್ಸನ್ನ ತಡ್ಕೊಳಕ್ಕೆ ಆಗಲಿಲ್ಲ. ಈಗಲೂ ಅಷ್ಟೇ,
ನಾನು ನಿನ್ನ ನೋಡ್ತಾ ಇರೋದು ನಿಜಾನೋ ಸುಳ್ಳು ಅಂತ ನನ್ನ ಕೈಲಿ ಇನ್ನೂ ನಂಬಕ್ಕಾಗ್ತಿಲ್ಲ. ದಿನೇಶ, ನಿನ್ನೆದುರಿಗೆ ನಿಂತಿರೋದು ನಿಜವಾಗಿಯೂ ನಾನೇ. ನಾನೇ ನಿನ್ನ ಮುಂದೆ ಸ್ವತಃ ಇದ್ದೀನಿ. ರಿಲ್ಯಾಕ್ಸ್, ಸೇರ. ನೀನು ಬಿಡುಗಡೆ ಆಗೋದ್ರ ಬಗ್ಗೆ ನನಗೆ ನಂಬಿಕೆನೇ ಇರಲಿಲ್ಲ. ಇದೆಲ್ಲ ಹೇಗಾಯಿತು? ಹಣದ ಶಕ್ತಿ ನನ್ನ ಹತ್ರ ಮೊದಲೇ ಇತ್ತು. ಡಿ ಕೆ ಸಿಕ್ಕಿದ್ಮೇಲೆ ಆ ಶಕ್ತಿಗೆ ರೆಕ್ಕೆ ಬಂದ ಹಾಗಾಯಿತು. ಡಿ ಕೆ ಇಡೀ ಕೇಸ್ನೇ ಬುಡಮೇಲೆ ಮಾಡಿಬಿಟ್ಟ. ಶಂಕರ್ ದಾಸ್ ಏನೇ ಪ್ರಯತ್ನ ಪಟ್ಟರು ನನ್ನನ್ನು ಜೈಲಿಗೆ ಕಳ್ಸೋಕ್ಕಾಗಲಿಲ್ಲ. ವಿ ಜಸ್ಟ್ ಒನ್ ದ ಕೇಸ್. ಮತ್ತೆ ಶಂಕರ್ ದಾಸ್ ಅವರು ಅಪೀಲ್ ಹೋಗಿದ್ದಾರೆ, ಅದಕ್ಕೆ ನಾನು ಅಲ್ಲಿಗೆ ಬರೋದಕ್ಕಾಗ್ತಿಲ್ಲ. ನೀನೇ ಇಲ್ಲಿ ಬಂದ್ಬಿಡು ಅಂತ ಫೋನಲ್ಲಿ ಹೇಳಿದೆ. ಹ್ಞೂ, ಶಂಕರ್ ದಾಸ್ ಮನೆಯವರು ಈ ಜಡ್ಜ್ಮೆಂಟ್ ವಿರುದ್ಧ ಅಪೀಲ್ ಹೋಗಿದ್ದಾರೆ. ನಾನು ಹಳೆಯದನ್ನೆಲ್ಲ ಮರೆತು ಈ ಜಂಜಾಟಗಳಿಂದ ದೂರ ಹೋಗಿ ನನ್ನ ಮಗನ ಜೊತೆ ಹೊಸ ಪರಿಸರದಲ್ಲಿ ಹೊಸದಾಗಿ ಜೀವನ ಆರಂಭಿಸೋಣ ಅಂತಿದ್ದೆ. ಬರೀ ಶಂಕರ್ ದಾಸ್ ಮನೆಯವರು ಆಸೆನೇ ಬೇರೆ ಥರ ಇರೋ ಹಾಗೆ ಕಾಣ್ತಾ ಇದೆ. ನಾನು ಯಾವುದನ್ನ ಮರಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನೋ ಅದನ್ನು ಅವರು ಕುಕ್ಕಿ ಕುಕ್ಕಿ ಜ್ಞಾಪಿಸ್ತಿದ್ದಾರೆ. ನಮ್ಮಿಬ್ಬರ ಮಧ್ಯೆ ಮತ್ತೆ ಯುದ್ಧನ ಆರಂಭಿಸ್ತಾ ಇದ್ದಾರೆ. ಆಗಲಿ, ನಾನೇನು ಹೇಳಿ ಅಲ್ವಲ್ಲ, ಎಲ್ಲರನ್ನೂ ಎದುರಿಸ್ತೀನಿ. ನನ್ನ ಶಕ್ತಿ ಎಂಥದ್ದು ಅಂತ ಗೊತ್ತಿದ್ದು ಹೀಗೆ ಮಾಡ್ತಾ ಇದ್ದಾರೆ, ಮಾಡಲಿ. ಮುಂದೆ ಅವರೇ ಅನುಭವಿಸ್ಬೇಕಾಗುತ್ತೆ, ಅನುಭವಿಸ್ತಾರೆ. ಅಲ್ಲ ಕಣೋ, ಒಂದು ವೇಳೆ ಅಪೀಲ್ನಲ್ಲಿ ಜಜ್ಮೆಂಟ್ ನಮ್ಮ ವಿರುದ್ಧವಾಗಾದ್ರೆ? ಇಲ್ಲಾಗಿದ್ದೆ ಅಲ್ಲೂ ಆಗೋದು. ಅವರು ಹೈಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಲಿ, ಜಡ್ಜ್ಮೆಂಟ್ ಅಂತೂ ಬದಲಾಗಲ್ಲ. ರಾಜೀವ, ಅವ್ರು ಅಪೀಲ್ ಹೋಗಿದ್ದಾರೆ, ನಾನು ಬೇರೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಪೊಲೀಸವರು ನನ್ನನ್ನು ಹುಡುಕ್ತಾ ಇದ್ರು, ಈಗ ಸಿಕ್ಕಾಕೊಂಬಿಟ್ರೆ ಏನೋ ಮಾಡಲಿ. ಡಿ ಕೆ, ನಿನ್ನ ವಾಯ್ಸ್ ಮ್ಯಾಚ್ ಆಗಿದ್ದು, ಕಿಡ್ನಾಪರ್ ಥರ ನೀನೇ ಫೋನ್ ಮಾಡಿದ್ದು ಅನ್ನೋ ವಿಚಾರಗಳನ್ನೆಲ್ಲ ಕೋರ್ಟ್ನಲ್ಲಿ ಸುಳ್ಳು ಅಂತ ಪ್ರೂವ್ ಮಾಡಿದ್ದಾರೆ. ಅಲ್ವೋ, ನಾನೇ ನಿರಪರಾಧಿ ಅಂತ ಪ್ರೂವ್ ಆದಮೇಲೆ ಪೊಲೀಸ್ನವ್ರು ನಿನ್ನನ್ನು ಯಾಕೆ ಅರೆಸ್ಟ್ ಮಾಡ್ತಾರೆ? ಕಮಾನ್ ಕೂ. ಕಮ್ ಆನ್, ರಿಲ್ಯಾಕ್ಸ್. ರಾಜೀವ, ಶಂಕರ್ ದಾಸ್ ಅವರು ನಮ್ಮ ಹತ್ರ ಇರೋ ಹಣನೆಲ್ಲ ಅವ್ರದೇ ಅಂತ ಕ್ಲೈಮ್ ಮಾಡ್ಬೋದಲ್ವಾ? ನಾನು ಅಪರಾಧಿ ಅಂತ ಆಗಿದ್ದಿದ್ರೆ ಅವ್ರು ಕ್ಲೈಮ್ ಮಾಡಬಹುದಿತ್ತು. ಆದರೆ ನಾನು ನಿರಪರಾಧಿ ಅಂತ ಪ್ರೂವ್ ಆಯ್ತಲ್ಲ, ಕ್ಲೈಮ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಕರೆಕ್ಟ್. ರಾಜೀವ, ಅಮ್ಮ ಎಲ್ಲಿದ್ದಾರೋ? ಅಮ್ಮ ನಿಮ್ಮ ಎಸ್ಟೇಟ್ನೆಲ್ಲ ಇದ್ದಾಳೆ. ಅವತ್ತು ಇನ್ನು 3 ದಿನ ಬಿಟ್ಟು ಬರ್ತೀನಿ ಅಂತ ಅಮ್ಮ ಒಬ್ಬರನ್ನೇ ಎಸ್ಟೇಟ್ನಲ್ಲಿ ಬಿಟ್ಟು ಬಂದ್ಬಿಟ್ಟೆ. ಆ ಎಸ್ಟೇಟ್ ಮಾರಿದವನಿಗೆ ಇನ್ನೊಂದು ಸ್ವಲ್ಪ ಹಣ ಕೊಡೋದಿತ್ತು. ಪಾಪ, ಅಮ್ಮನಿಗೆ ಅವ್ರ ಖರ್ಚಿಗೂ ನಾನು ಹಣ ಕೊಟ್ಟಿರಲಿಲ್ಲ. ಒಬ್ಬಳೇ ಅದೆಷ್ಟು ಕಷ್ಟಪಟ್ಟರು. ಅಲ್ಲಿ ನನ್ನ ಹತ್ರ 1,00,000 ರೂಪಾಯಿ ಇತ್ತು, ಆದರೆ ಇಲ್ಲಿ ನಮ್ಮಮ್ಮನ ಹತ್ರ ಒಂದು ಬಿಡಗಾಸು ಇರಲಿಲ್ಲ. ಅದಕ್ಕೆ ಕಣೋ ಹೇಳಿದ್ದು, ನನಗೆ 1,00,000 ರೂಪಾಯಿ ಮಣ್ಣಿನ ಸಮ ಅಂತ. ನಿನಗೆ ಅವತ್ತೇ ಫೋನ್ ಮಾಡಿ ಹೇಳಿದ್ನಲ್ಲೋ, ಆ ಎಸ್ಟೇಟ್ನವನಿಗೆ ಕೊಡಬೇಕಾದ ಹಣ ಕೊಟ್ಟಿದ್ದೀನಿ, ಹಾಗೆ ನಿಮ್ಮ ತಾಯಿಗೂ ಸ್ವಲ್ಪ ಹಣ ಕೊಟ್ಟಿದ್ದೀನಿ ಅಂತ. ನೀನು ಅದನ್ನು ಹೇಳಿದ್ಮೇಲೆ ನನಗೆ ಎಷ್ಟೋ ಸಮಾಧಾನ ಆಯಿತು.
ನಾನು ಅಮ್ಮನ ನೋಡಿ ತುಂಬ ದಿನ ಆಯಿತು. ಪಾಪ ಅವಳಿಗೆ ಎಷ್ಟು ದುಃಖ ಆಗಿರುತ್ತೋ ಏನೋ. ಅಜ್ಜಿ ಬಾ, ನಾನು ಅಮ್ಮನ ನೋಡೋಕೆ ಹೋಗ್ತೀನಿ ಕಣೋ. ಹ್ಞೂ ಸರಿ, ಯಾವಾಗ ಹೋಗ್ತೀಯಾ? ನಾಳೆ ಬೆಳಗ್ಗೆ ನಿಮ್ಮ ಊರಿಗೆ ಹೊರಡ್ತೀನಿ. ರಾಜೀವ್ ಶರ್ಮಾ ಬಂದ್ರು. ಈಗ ಯಾಕೆ ಬಂದಿದ್ದಾರೆ ಗೊತ್ತಿಲ್ಲ. ಈಗ ಏನ್ ಮಾಡೋದು? ನೀವು ಮಗುನ ಕರ್ಕೊಳ್ಳಿ. ಹಾಯ್ ಪ್ರಿನ್ಸ್. ಪಪ್ಪಂಗ್ ಹಾಯ್ ಹೇಳು. ಹಾಂ ಪ್ರಕಾಶ್, ಹೌದು ಕಾಲ್ ಮಾಡಿದ್ದೆ. ಅಲ್ಲಿ ನನ್ನ ಟೇಬಲ್ ಮೇಲೆ ಒಂದು ಗ್ರೀನ್ ಫೈಲ್ ಇಟ್ಟಿದೆ, ಇದೆಯಾ ನೋಡಿ. ಓಕೆ ಓಕೆ, ಹ್ಞೂ ಸರಿ. ಅವ್ರ ರೂಮ್ಗೆ ಹೋದ್ರು, ನೀವು ಹೊರಡಿ. ಬಂದರು ಬಂದರು. ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿದ್ರಾ? ಹ್ಞೂ. ಹಲೋ 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 ಸರ್, ಮಗುಗೆ ಯಾವುದೋ ಟಾನಿಕ್ ತಂದಿದ್ದೀನಿ ಅಂದ್ರಿ. ಹಾಂ, ಅಲ್ಲಿ ನನ್ನ ರೂಮಲ್ಲಿ ಟೇಬಲ್ ಮೇಲಿದೆ ನೋಡಿ, ತೋಳಿ. ಸರಿ ಸರ್. ಸರ್, ಅಲ್ಲೆಲ್ಲೂ ಕಾಣ್ತಾ ಇಲ್ಲ. ಹೌದಾ? ಅಲ್ಲೇ ಇಟ್ಟಿದ್ನಲ್ಲ. ಹ್ಞೂ ಕೊಡ್ತೀನಿ ತಡೆ. ಇಲ್ಲೇ ಇದೆಯಲ್ಲ ತಗೊಳ್ಳಿ. ಅಲ್ಲೇನ್ರಿ ನೋಡ್ತಿದ್ದೀರಾ? ಏನಿಲ್ಲ ಸರ್. ತೋಳಿ ಹುಷಾರು. ಓಕೆ ಸರ್. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಣ್ಣೆಯ, ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾಲು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು, ಇದು ದಾರಿ ತೋರುವ ಮಿಂಚು, ಒಳ ಮಿಂಚು ಮಿಂಚು ಸುಳಿ ಮಿಂಚು, ಇದು ಬೇಟೆಯಾಡುವ ಮಿಂಚು.